ಗೊತ್ತಾ, ಮುಖಕ್ ಬಟ್ಟೆ ಹಾಕೊಂಡು ಅಮ್ಮ ನಾನಿದೀನಲ್ಲ ಬಾರೆ, ಅವ್ರು ನಿನಗೆ ಏನ್ ಮಾಡೋದಕ್ಕೂ ಬಿಡೋದಿಲ್ಲ ನಾನು. ಇಷ್ಟಕ್ಕೂ ನಿನಗೆ ಎಷ್ಟು ಹೆದರಿಕೆ ಇರುತ್ತೋ ಅದ್ರ ದುಪ್ಪಟ್ಟ ಹೆದರಿಕೆ ಆ ಕಳ್ಳರಿಗೆ ಇರುತ್ತೆ ಕಣೆ. ಈಗ ನೀನ್ ಬರ್ತೀಯೋ ಇಲ್ವೋ ಬಾ ಸುಮ್ನೆ ಬಿಡಾಕ. ನಾನ್ ಬರೋದಿಲ್ಲ, ನಂಗೆ ಭಯ ಆಗ್ತಿದೆ. ಇವಳೊಬ್ಳು ಹೆದರ್ಪುಕ್ಲಿ. ಸರಸ್ವತಿ, ನೀವ್ಯಾಕ್ರೆ ಇಲ್ಲಿಗೆ ಬಂದಿದ್ದೀರಾ? ಇಷ್ಟು ದಿನ ರಸ್ತೆಯಲ್ಲಿ ಕಾಟ ಕೊಟ್ಟಿದ್ ಸಾಲ್ದು ಅಂತ ಈಗ ಮನೆ ತನಕ ಬರೋಕ್ ಶುರು ಮಾಡಿದ್ರ? ಓ ಸರಸ್ವತಿ, ನಾನು ಯಾಕೆ ನಿನಗೆ ಕಾಟ ಕೊಡ್ಲಿ? ನೋಡು, ನನಗೆ ಗೊತ್ತು ನೀನು ನನಗೆ ಮಾತಾಡೋಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಇವತ್ತು ನಾನು ಮಾತಾಡೋದೇ ಇಲ್ಲ ಅಂತ ನೀನು ನಿರ್ಧರಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಿ. ಈಗ ತಾನೇ ಮನೆಗೆ ಯಾರೋ ಕಳ್ಳರು ಬಂದಿದ್ರು, ಅವ್ರು ಹುಡ್ಕೊಂಡು ಬಂದೆ. ಈಗ ಅವರು ತಪ್ಪಿಸ್ಕೊಂಡು ಬಿಟ್ಟಿರ್ತಾರೆ. ಅನ್ಯಾಯವಾಗಿ ಅವ್ರು ತಿನ್ನೋ ಏಟನ್ನು ನೀವು ತಿನ್ನಬೇಡಿ, ಹೊರಡಿ ಇಲ್ಲಿಂದ. ಕಳ್ಳರ? ಹ್ಞೂ. ಓ ಕಳ್ಳರು? ಸರಸ್ವತಿ, ಅವ್ರು ಕಳ್ಳರು ಅಲ್ವೇ ಅಲ್ಲ, ನನ್ನ ಗೆಳೆಯರು ಅಚ್ಯುತ ಅನಂತ ಅಂತ. ನಾನೇ ಈ ಪತ್ರ ಕೊಡ್ಲಿ ಅಂತ ಕಳಿಸಿದ್ದೆ. ನಿನ್ನ ತಂಗಿ ಅವರನ್ನ ಕಳ್ಳರು ಅನ್ಕೊಂಡು ಕಿರ್ಚಿಬಿಟ್ಟಿದ್ದಾಳಷ್ಟೇ. ಅದಕ್ಕೆ ನಾನೇ ಈ ಪತ್ರ ಕೊಡೋಣ ಅಂತ ಬಂದೆ. ಇಷ್ಟು ದಿನ ಸಲ್ಲಾಪ ಇತ್ತು, ಈಗ ಪ್ರೇಮ ಪತ್ರ ಕೊಡಕ್ ಬಂದಿದ್ದೀರಾ? ಅಪ್ಪಬ್ಬಬ್ಬಾ, ಎಷ್ಟು ಮುಂದುವರೆದಿದ್ದೀರ್ರಿ ನೀವು ಕ್ಷೇಮಪುರದ ಹುಡುಗರು. ಅಯ್ಯಪ್ಪ, ಏಯ್ ಏಯ್, ನೀನ್ ತಪ್ಪು ತಿಳ್ಕೊತಾ ಇದೀಯಾ. ನೋಡು, ಇದು ಪ್ರೇಮ ಪತ್ರ ಅಲ್ಲ. ನೀನು ಏನೇನೋ ತಿಳ್ಕೊಳ್ಳೋ ಬದಲು ಈ ಬರ್ತಿರೋ ಪತ್ರನ ಓದು, ಇಲ್ಲ ನಿನಗೆ ಅರ್ಥ ಆಗುತ್ತೆ. ತಗೋ. ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಮೇಲಿಂದ ನಾನು ಯಾಕ್ರಿ ಪತ್ರ ಓದ್ಬೇಕು? ಒಂದ್ ಹುಡುಗಿಗೆ ಪ್ರೇಮ ಪತ್ರ ಬರೆಯೋದು ಅಲ್ದೆ ಕದ್ದು ಮುಚ್ಚಿ ಅವ್ರ ಮನೆ ತನಕ ಬಂದು ಒಂಟಿಯಾಗಿ ಸಂಧಿಸಿ ಪ್ರೇಮ ಪತ್ರ ಕೊಟ್ಟು ಓದು ಅಂತ ಬೇರೆ ಹೇಳ್ತಾ ಇದ್ದೀರಾ? ಪುಂಡ್ರ ಮಾಡೋ ಕೆಲ್ಸ ತಾನೇ ಇದು? ಸಭ್ಯಸ್ತ್ರು ಯಾರಾದ್ರೂ ಹೀಗ್ ಮಾಡ್ತಾರೇನ್ರಿ? ನಾಯಕರು ಮನೆತನ ಅಂದ್ರೆ ಹಾಗೆ ಹೀಗೆ ಅಂತ ಕೊಚ್ಕೊತಿದ್ರು ನಿಮ್ಮಜ್ಜಿ. ಇದೇನಾ ನಾಯಕರ ಘನತೆ? ಶ್ರೀನಿವಾಸ, ಹುಡುಗಿಗೆ ಹೇಗೆ ಅರ್ಥ ಮಾಡಿಸೋದು? ಸರಸ್ವತಿ, ನೋಡು, ಒಂದ್ಸಲಿ ನೀ ಪತ್ರ ಓದು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ದಯವಿಟ್ಟು ತಗೋ, ಇದು ಪ್ರೇಮ ಪತ್ರ ಅಲ್ಲ. ಓಹೋ, ಬಹಳ ಜಾಣ ಇದ್ದೀರಾ ರೀ ನೀವು. ಇದು ಪ್ರೇಮ ಪತ್ರ ಅಲ್ಲ ಅಂತ ಹೇಳಿ ಕೊಟ್ರೆ ಇದನ್ನ ನಾನು ಓದ್ತೀನಿ ಅಂತ ತಾನೇ ನಿಮ್ಮ ಉಪಾಯ? ನಿಮ್ಗೂ ನನಗೂ ಎಂಥ ಪತ್ರ ರೀ? ಲೆಕ್ಕ ಪತ್ರನ, ಆಸ್ತಿ ಪತ್ರನ, ಅಥವಾ ವ್ಯವಹಾರನ? ಶ್ರೀನಿ ಇಲ್ಲೇ ಯಾಕೆ ಬಂದಿದ್ದಾನೆ? ಇವರಿಬ್ರು ಏನ್ ಮಾತಾಡ್ಕೋತಾ ಇರ್ಬೋದು? ಸರಸ್ವತಿ, ಈಗೇನು ನಿನ್ ಪತ್ರ ಓದ್ತೀಯ ಅಥವಾ ನಾನೇ ಓದ್ಲ? ಪತ್ರನ ನೋಡಿ ನೋಡಿ ನೋಡಿ, ನನಗಿದೆಲ್ಲ ಅಭ್ಯಾಸ ಇಲ್ಲ, ಸಂಕೋಚ ಆಗುತ್ತೆ ನನಗೆ. ನೀವೇ ನನಗೆ ಬಲ್ವಂತ ಮಾಡೋದು? ನಾನು ಹೊರಡ್ತೀನಿ, ಇನ್ನೊಂದು ಸತಿ ಹೀಗೆಲ್ಲ ಬರಬೇಡಿ. ಸರಸ್ವತಿ, ಸರಸ್ವತಿ, ಸರ್.
ಈಗೇನು ನಿನ್ ಪತ್ರ ಒತ್ತಿಯಾತು ನಾನೇ ಓದ್ಲ ಪತ್ರನ ನೋಡಿ 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 ನನಗಿದೆಲ್ಲ ಅಭ್ಯಾಸ ಇಲ್ಲ ಸಂಕೋಚ ಆಗುತ್ತೆ ನನಗೆ ನೀವೇ ನನಗೆ ಬಲವಂತ ಮಾಡೋದು ನಾನು ಹೊರಡ್ತೀನಿ ಇನ್ನೊಂದ್ಸತಿ ಹೀಗೆಲ್ಲ ಬರಬೇಡಿ ಸರಸ್ವತಿ ಸರಸ್ವತಿ ನಾನು ಅಕ್ಷರಗಳನ್ನ ಕಲಿತು ತುಂಬಾ ವರ್ಷಗಳಾಗೋಗಿದೆ ಎಲ್ಲ ಮರ್ತೋಗಿದೆ ಈಗಿದನ್ನ ಬೇರೆಯವ್ರಿಗೆ ತೋರಿಸಿ ಓದಿಸ್ಬೇಕು ಯಾರ ಕೈಲಿ ಓದಿಸ್ಲಿ ಹಾ ಜನ್ನ ಅವನ ಕೈಲೇ ಓದಿಸ್ತೀನಿ ಪಾಪಿ ನನ್ನ ಮಕ್ಕಳು ಕಳ್ಳ್ರ ತಂದು ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ರು ಕೈಗೆ ಸಿಕ್ಕಿದ್ರೆ ಬುರುಡೆ ಬುರುಡೆ ಬಿಸಿ ಮಾಡ್ಬಿಡ್ತಿದ್ದೆ ಈ ಕೃಷ್ಣರಾಯನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅವಕ್ಕೆ ಎಂತೆಂತ ಕಳ್ಳರು ಬಲಿಯಾಗಿದ್ದಾರೆ ನನ್ನ ಕೈಲಿ ಸಿಗಬೇಕಿತ್ತು ತೋರಿಸ್ತಿದ್ದೆ ಬಹುಶಃ ತಾಳ ತಂಬುರಿ ನಿಮ್ನ ಆವರಿಸ್ಕೊಂಡು ಎಲ್ಲಿ ನಮ್ಮಿಂದ ದೂರ ಆಗ್ಬಿಡ್ತೀಯೋ ಏನೋ ನಾನ್ ಹೇಳಿದ್ದು ನನಗೆ ಸಂಸಾರ ಆಸ್ತಿ ಅಂತಸ್ತು ಯಾವುದು ಬೇಡ ಅಂತ ನನ್ನ ಜೀವನದಲ್ಲಿ ಗೆಳೆತನನೇ ಅಡಗಲಾಗುತ್ತೆ ಅಂತ ನಾನು ಯಾವತ್ತು ಹೇಳಿದ್ದೀನಿರೋ ಅಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿನಿಂದ ಅವತಾರ ಮುಗಿಯೋವರೆಗೂ ಅವನೇ ಗುರುಕುಲದ ಗೆಳೆಯರನ್ನ ಗೋಕುಲದ ಗೆಳೆಯರನ್ನ ಆರಾಧಿಸಿದ್ನಲ್ರು ಒಂದೊಂದ್ಸತಿ ನಿನ್ ಮಾತು ಕೇಳ್ತಿದ್ರೆ ನೀನೊಬ್ಬ ಗುರುದೇವ ಒಂದು ತಾನಿಸ್ಬಿಡುತ್ತೆ ಇರ್ಲಿ ಬಿಡು ಸರಸ್ವತಿಗೆ ಪತ್ರ ಕೊಟ್ಟು ಬಂದಿಯಲ್ಲ ಅದ್ರಲ್ಲಿ ಏನ್ ಬರೆದಿದ್ದೆ ಕುತೂಹಲದಿಂದ ಕೇಳ್ತಿದ್ದೀನಿ ಕೋಪದಲ್ಲಿ ಬೈದು ಬರ್ದಿದೆ ಏನ್ ಕತೆ ಅಯ್ಯೋ ನಾನ್ ಯಾಕೆ ಅವಳು ನಿಂದನೆ ಮಾಡ್ಲಿ ಮದ್ವೆ ಬೇಕು ಅಂತ ಕೇಳಿದ್ದು ಅವಳಲ್ಲ ಇದು ನಮ್ಮ ನಮ್ಮ ಮನೆ ಹಿರಿಯರ ಮಾತುಕತೆ ಅದಕ್ಕೆ ನಾನು ಏನು ಬೈದು ಬರೆದಿಲ್ಲಪ್ಪ ಮತ್ತೆ ಇನ್ನೇ ಬರದೆ ಈ ಮದ್ವೆ ನನಗೂ ಬೇಡ ನಿನಗೂ ಬೇಡ ಶ್ರೀನಿ ಮದ್ವೆಗೆ ಸಂಬಂಧಪಟ್ಟದ್ದು ಅದಕ್ಕೆ ಏನು ಶ್ರೀನಿ ಮದ್ವೆಗೆ ಸಂಬಂಧಪಟ್ಟ ವಿಷಯನ ಏನದು ಶ್ರೀನಿ ಮದ್ವೆ ಆಗಿ ಅವನಿಂದ ಹುಟ್ಟೋ ಮಗುಗೆ ಮಾತ್ರ ಈ ಮನೆತನದ ವ್ಯವಹಾರ ಆಸ್ತಿ ಸಂಪತ್ತು ಸೇರಬೇಕು ಅಂತ ತಾನೇ ನೀನು ಶ್ರೀನಿಗೆ ಮದುವೆ ಮಾಡಕ್ಕೆ ಹೊರಟಿರೋದು ಹೌದು ಇಲ್ಲ ಅಂದರೆ ಶ್ರೀನಿ ನಮ್ಮನ್ನು ಬೀದಿಗೆ ತರ್ತಾನೆ ಈ ಸಂಪತ್ತು ಆಸ್ತಿ ಯಾವುದೂ ಉಳಿಸ್ಕೊಳ್ಳೋದಿಲ್ಲ ಗರುಡಾಚಾರ್ಯ ಹೇಳಿದಾಗೆ ನಡೆಯುತ್ತೆ ಅದಕ್ಕೆ ಶ್ರೀನಿಗೆ ಮದುವೆ ಆಗಬೇಕು ಅಷ್ಟೇ ಶ್ರೀನಿ ಮದುವೆನೂ ಆಗಬೇಕು ಈ ಮನೆ ಸಂಪತ್ತು ಉಳಿಬೇಕು ಅಂದರೆ ಅದಕ್ಕೆ ಶ್ರೀನಿ ಮದುವೆ ಆಗೋಳು ಕಾರಣ ಆಗ್ತಾಳೆ ಅಲ್ಲಿಗೆ ಸರಸ್ವತಿನೂ ಸರಿ ಇರಬೇಕು ಅಲ್ವಾ ಕೃಷ್ಣರಾಯರ ಮನೆಗೆ ಹೋದಾಗ ಹಿತ್ತಲಲ್ಲಿ ಪಾರ್ವತಿ ಸಿಕ್ಕಿದ್ಲು ಏನಂತ ಹೇಳ್ದು ಮನೆ ಮಠ ಕಳ್ಕೊಂಡು ಕೃಷ್ಣರಾಯರ ಮನೆಯಲ್ಲಿ ಪರಿಚಾರಕಿಯಾಗಿ ಕೆಲಸ ಮಾಡ್ತಿದ್ದಾಳೆ ನಿನ್ನ ಒಂದು ಕಾಲದ ಬೀಗತಿ ಪಾರ್ವತಿ ಜೊತೆ ಮಾತಾಡ್ತಾ ಇದ್ದೆ ಸರಸ್ವತಿ ವಿಚಾರ ಪ್ರಸ್ತಾಪ ಆಯಿತು ಪಾರ್ವತಿ ಪ್ರಕಾರ ಸರಸ್ವತಿ ಅಷ್ಟು ಸರಿ ಇಲ್ವಂತೆ ಏನ್ ಶೇಷಮ್ಮ ನೀನ್ ಹೇಳ್ತಿರೋ ಮಾತಿನ ಅರ್ಥ ಪಾರ್ವತಿ ಸರಸ್ವತಿ ಮನೆಯಲ್ಲೇ ಸದಾ ಕಾಲ ಇರೋದ್ರಿಂದ ಸರಸ್ವತಿ ಬಗ್ಗೆ ಕೆಲವು ವಿಷಯಗಳು ನನಗೆ ಪಾರ್ವತಿ ಮುಖಾಂತರ ಗೊತ್ತಾಯ್ತು ಪಾರ್ವತಿಯಿಂದನಾ ಬಿಡು ಪಾರ್ವತಿಗೆ ಸರಸ್ವತಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ನಾನು ವಿಚಾರಿಸಿದೆ ಸರಸ್ವತಿ ಒಳ್ಳೆಯವಳಲ್ಲ ಶ್ರೀನಿವಾಸನಿಗೆ ತಕ್ಕನಾದ ಹುಡುಗಿ ಅಲ್ಲ ಅಂತ ಹೇಳಿದ್ಲು